ಆತ್ಮೀಯ ಶಿಕ್ಷಕ ಬಂಧುಗಳೇ ಭದ್ರಾ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಶಿಕ್ಷಕ ಬಂಧುಗಳೇ ನಾವು ಈ ವಿಡಿಯೋದಲ್ಲಿ ಆನ್ಲೈನ್ ನಲ್ಲಿ ವಿದ್ಯಾರ್ಥಿಗಳಿಗೆ ನಾವು ರೋಲ್ ಬ್ಯಾಕ್ ಮಾಡಿ ಹೇಗೆ ನಾವು ಟಿ ಸಿಯನ್ನು ವಿತರಣೆ ಮಾಡಬಹುದು ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಆದರೆ ಈ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ವಾಚ್ ಮಾಡಿ ನೀವು ವಿಡಿಯೋವನ್ನ ಸ್ಕಿಪ್ ಮಾಡಿದ್ರೆ ನಿಮಗೆ ಏನು ಕೂಡ ಅರ್ಥ ಆಗಲ್ಲ ಸರಿ ಈಗ ಟಾಪಿಕ್ ಅಲ್ಲ ಬಿಡೋಣ ಈಗ ನಾವು ವಿದ್ಯಾರ್ಥಿಗಳಿಗೆ ರೋಲ್ ಬ್ಯಾಕ್ ಮಾಡಿ ಟಿ ಸಿ ಏಕೆ ವಿತರಣೆ ಮಾಡಬೇಕು ಅಂತಂದ್ರೆ ಈಗ ಆಲ್ರೆಡಿ ನಮಗೆ ಗೊತ್ತಿದೆ ಹಾಗೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಲ್ಲಿ ಟಿ ಸಿ ಯನ್ನ ಇಶ್ಯೂ ಮಾಡಲಿಕ್ಕೆ ಆಗ್ತಾ ಇಲ್ಲ ಕಾರಣ ಈ ಒಂದು ಇಸ್ವಿಯನ್ನ ಸ್ಯಾಟ್ಸ್ ಅಲ್ಲಿ ಇನ್ನು ಎನೇಬಲ್ ಮಾಡಿಲ್ಲ ಯಾಕೆ ಎನೇಬಲ್ ಮಾಡಿಲ್ಲ ಅಂತಂದ್ರೆ ಈಗ ಏನು ಶಾಲೆ ಇನ್ನು ಆರಂಭವಾಗಿಲ್ಲ ಸೊ ಆದ್ರಿಂದ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿಗೆ ಟಿ ಸಿ ವಿತರಣೆ ಮಾಡಲಿಕ್ಕೆ ಆಪ್ಷನ್ ಅನ್ನ ಬಿಟ್ಟಿಲ್ಲ ಆದರೆ ಸುಮಾರು ಕಡೆ ವಿದ್ಯಾರ್ಥಿಗಳು ಟಿ ಸಿಯನ್ನು ಕೇಳ್ತಾ ಇದಾರೆ ಬೇರೊಂದು ಶಾಲೆಗೆ ದಾಖಲಾಗಲು ಟಿ ಸಿಯನ್ನು ಕೇಳ್ತಾ ಇದಾರೆ ಬಟ್ ಈಗ ಟಿ ಸಿಯನ್ನು ಇಶ್ಯೂ ಮಾಡಬೇಕು ಬಟ್ ಈಗ ಟಿ ಸಿನ ಇಶ್ಯೂ ಮಾಡಕ್ಕೆ ಆಗ್ತಾ ಇಲ್ಲ ಹಾಗಾದ್ರೆ ಅಂತ ವಿದ್ಯಾರ್ಥಿಗಳಿಗೆ ಏನು ಮಾಡಬೇಕು ಈಗ ಆಲ್ರೆಡಿ ನಿಮ್ಮ ಒಂದು ಶಾಲೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಎಲ್ಲ ಶಾಲೆಗಳಿಗೂ ಆಟೋಮೆಟಿಕ್ಲಿ ಸಿಸ್ಟಮ್ಮೇ ಪ್ರಮೋಷನ್ ಮಾಡಿದೆ ಹೀಗೆ ಪ್ರಮೋಷನ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ನೀವು ಆ ಒಂದು ಶಾಲೆಯ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ತ್ರೂ ಪ್ರಮೋಷನ್ ಮಾಡಿಲ್ಲವಾದ್ರೆ ನೀವು ಈಗ ಬೇಕಾದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಸಾಲಿನಲ್ಲಿ ಆ ವಿದ್ಯಾರ್ಥಿಗಳಿಗೆ ನೀವೇ ಟಿ ಸಿ ಇಶ್ಯೂ ಮಾಡಬಹುದು ಅಲ್ಲದೆ ನಿಮ್ಮ ಒಂದು ಶಾಲೆಯಲ್ಲಿ ಎಕ್ಸಿಟ್ ಕ್ಲಾಸ್ ವಿದ್ಯಾರ್ಥಿಗಳು ಇದ್ರೆ ಅವರಿಗೆ ಆಲ್ರೆಡಿ ಸಿಸ್ಟಮೇ ಟಿ ಸಿ ಜನರೇಟ್ ಮಾಡಿರುತ್ತೆ ನೀವು ಟಿ ಸಿ ನ ತೆಗೆದುಕೊಡಬಹುದು ಹಾಗಾದ್ರೆ ಈಗ ಆಲ್ರೆಡಿ ಸುಮಾರಷ್ಟು ನೈಂಟಿ ಫೈವ್ ಪರ್ಸೆಂಟ್ ಶಾಲೆಗಳು ಏನು ಮಾಡಿದೆ ಈಗ ಅಡ್ಮಿಷನ್ ಥ್ರೂ ಪ್ರಮೋಷನ್ ಮೂಲಕ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಪ್ರಮೋಷನ್ ಆದಂತಹ ವಿದ್ಯಾರ್ಥಿಗಳನ್ನ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿಗೆ ಅವರು ಅಡ್ಮಿಷನ್ ಥ್ರೋ ಪ್ರಮೋಷನ್ ಮೂಲಕ ಮುಂದಿನ ತರಗತಿಗೆ ಅಡ್ಮಿಷನ್ ಅನ್ನ ಮಾಡಿಕೊಂಡಿದ್ದಾರೆ ಹೀಗೆ ಮಾಡಿಕೊಂಡಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಈಗ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಟಿ ಸಿ ವಿತರಣೆ ಮಾಡೋಕ್ಕಾಗಲ್ಲ ಈಗ ಅವ್ರಿಗೆ ಟಿ ಸಿ ವಿತರಣೆ ಮಾಡಲೇಬೇಕಾದ್ರೆ ನಾವು ಏನು ಮಾಡಬೇಕು ಎಂಬುದರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋವನ್ನು ಮಾಡಿದ್ದೆ ಬಟ್ ಅದರ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಒಂದು ವಿಡಿಯೋವನ್ನು ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಈಗ ನಿಮಗೆ ಇದರಲ್ಲಿ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ಸರಿ ಈಗ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂತಹ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಿಂದ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿಗೆ ಅಡ್ಮಿಷನ್ ಥ್ರೂ ಪ್ರಮೋಷನ್ ಮೂಲಕ ಅಡ್ಮಿಷನ್ ಮಾಡ್ಕೊಂಡಿದೀವಿ ಈಗ ಕರೆಂಟ್ ಆ ಒಂದು ವಿದ್ಯಾರ್ಥಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಇದ್ದಾರೆ ಈಗ ಅವ್ರಿಗೆ ನಾವು ಟಿ ಸಿನ ವಿತರಣೆ ಮಾಡಬೇಕಾದ್ರೆ ಮೊದಲು ರೋಲ್ ಬ್ಯಾಕ್ ಮಾಡಬೇಕು ನೆಕ್ಸ್ಟ್ ಅವರಿಗೆ ಟಿ ಸಿ ವಿತರಣೆ ಮಾಡಬೇಕಾಗತ್ತೆ ಹಾಗಾದ್ರೆ ಮೊದಲಿಗೆ ನಾವು ರೋಲ್ ಬ್ಯಾಕ್ ಹೇಗೆ ಮಾಡಬೇಕು ಎಂಬುದನ್ನ ನೋಡೋಣ ನೆಕ್ಸ್ಟ್ ಆಮೇಲೆ ಟಿ ಸಿ ಹೇಗೆ ವಿತರಣೆ ಮಾಡಬೇಕು ಎಂಬುದನ್ನ ನೋಡೋಣ ಅದಕ್ಕಿಂತ ಮೊದಲು ಇದೇ ನೀವು ಮೊದಲ ಬಾರಿಗೆ ನೀವು ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಎಂಬ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನೀವು ಆಲ್ ಎಂಬ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಸ್ಯಾಮ್ಸ್ಗೆ ಸಂಬಂಧಿಸಿದ ಯಾವುದೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ ತಕ್ಷಣ ಅದರ ನೋಟಿಫಿಕೇಶನ್ ನಿಮಗೆ ಎಲ್ಲರಿಗಿಂತ ಮೊದಲೇ ಸಿಗುತ್ತೆ ಲೆಟ್ಸ್ ಕಂಟಿನ್ಯೂ ವಾಚ್ ಮೊದಲು ನಿಮ್ಮ ಶಾಲೆಯಲ್ಲಿ ಯಾವ ವಿದ್ಯಾರ್ಥಿಗಳು ಈ ರೀತಿ ಟಿ ಸಿಯನ್ನು ಕೇಳ್ತಾರೋ ಆ ಒಂದು ವಿದ್ಯಾರ್ಥಿಗಳ ಎನ್ರೋಲ್ಮೆಂಟ್ ನಂಬರನ್ನು ಬರೆದಿಟ್ಕೊಳ್ಳಿ ಬರೆದಿಟ್ಕೊಂಡಾದ ಮೇಲೆ ನೀವು ಮೊದಲು ನಿಮ್ಮ ಶಾಲಾ ಸ್ಯಾಟ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಿ ಲಾಗಿನ್ ಆದಮೇಲೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತಲ್ಲ ಇಲ್ಲಿ ಮೊದಲೇದಾಗಿ ವಿದ್ಯಾರ್ಥಿನ ನಾವು ಮೊದಲು ರೋಲ್ ಬ್ಯಾಕ್ ಮಾಡಬೇಕಾಗತ್ತೆ ಇಲ್ಲಿ ನೋಡಿ ರೋಲ್ ಬ್ಯಾಕ್ ಮಾಡಬೇಕಾದ್ರೆ ಇಲ್ಲಿ ಕಾಣಿಸ್ತಾ ಇಲ್ಲ ಮೆನು ಮೆನುದಲ್ಲಿ ಇಲ್ಲಿ ಮೊದಲನೇದಾಗಿ ನೀವು ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅದಾದ ಮೇಲೆ ನಮಗೆ ಸುಮಾರಷ್ಟು ಆಪ್ಷನ್ಸ್ ಕಾಣುತ್ತೆ ಇಲ್ಲಿ ಕೊನೆಯದಾಗಿ ರೋಲ್ ಬ್ಯಾಕ್ ಸ್ಟೂಡೆಂಟ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಎನ್ರೋಲ್ಮೆಂಟ್ ಇಲ್ಲ ಇಲ್ಲಿ ಎನ್ರೋಲ್ಮೆಂಟ್ ಅಂದ್ರೆ ಯಾವ ವಿದ್ಯಾರ್ಥಿಗೆ ನೀವು ಟಿ ಸಿ ಮಾಡಬೇಕು ಅವರನ್ನ ರೋಲ್ ಬ್ಯಾಕ್ ಮಾಡೋದ್ರಿಂದ ಮೊದಲು ಆ ವಿದ್ಯಾರ್ಥಿಯ ಎನ್ರೋಲ್ಮೆಂಟ್ ಎಂಟರ್ ಮಾಡಿ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನೋಡಬಹುದು ಆ ಸ್ಟೂಡೆಂಟ್ ಡೀಟೇಲ್ಸ್ ಇಲ್ಲಿ ನಮಗೆ ಲಭ್ಯವಾಗುತ್ತೆ ಇಲ್ಲಿ ಆ ವಿದ್ಯಾರ್ಥಿಯ ಡೀಟೇಲ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಕರೆಂಟ್ ಸ್ಟೇಟಸ್ ಇಲ್ಲಿ ನೋಡಿ ಆ ಮಗು ಸದ್ಯ ಕರೆಂಟ್ ಸ್ಟೇಟಸ್ ಏನಾಗಿರುತ್ತೆ ಅಂತಂದ್ರೆ ಕರೆಂಟ್ ಇಯರ್ ಸ್ಟೂಡೆಂಟ್ ಇಸ್ ಇನ್ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಥ್ರೂ ಪ್ರಮೋಷನ್ ಇಲ್ಲಿ ಈ ಮಗುವನ್ನು ಆಲ್ರೆಡಿ ನಾವು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿಗೆ ಅಡ್ಮಿಷನ್ ಥ್ರೂ ಪ್ರಮೋಷನ್ ಮೂಲಕ ಅಡ್ಮಿಷನ್ ಮಾಡಿಕೊಂಡಿದ್ದೀವಿ ಅಂತೇಳಿ ಇಲ್ಲಿ ಕರೆಂಟ್ ಸ್ಟೇಟಸ್ ನಮಗೆ ಗೊತ್ತಾಗುತ್ತೆ ಇಲ್ಲಿ ಈ ವಿದ್ಯಾರ್ಥಿಗೆ ನಾವು ರೋಲ್ ಬ್ಯಾಕ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಅಲ್ಲೇ ಕೆಳಗಡೆ ಆಫ್ಟರ್ ರೋಲ್ ಬ್ಯಾಕ್ ಸ್ಟೇಟಸ್ ಅಂತ ಕಾಣ್ತಾ ಇದೆಯಲ್ಲ ಇಲ್ಲಿ ಆಫ್ಟರ್ ರೋಲ್ ಬ್ಯಾಕ್ ಸ್ಟೂಡೆಂಟ್ ವಿಲ್ ಬಿ ಇನ್ ಟೂ ತೌಸಂಡ್ ನೈನ್ಟೀನ್ ಟ್ವೆಂಟಿ ಪ್ರಮೋಟೆಡ್ ಸ್ಟೇಜ್ ಅಂದ್ರೆ ಈ ವಿದ್ಯಾರ್ಥಿಗೆ ನಾವು ರೋಲ್ ಬ್ಯಾಕ್ ಅನ್ನು ಮಾಡಿದಾಗ ಈ ವಿದ್ಯಾರ್ಥಿ ಸ್ಟೇಟಸ್ ಅಂತಂದರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿಗೆ ಅಡ್ಮಿಷನ್ ತ್ರೂ ಪ್ರಮೋಷನ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಯನ್ನ ರೋಲ್ ಬ್ಯಾಕ್ ಮಾಡಿದಾಗ ಈ ಮಗು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ಪ್ರಮೋಟೆಡ್ ಸ್ಟೇಜ್ಗೆ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನೆಕ್ಸ್ಟ್ ರೋಲ್ ಬ್ಯಾಕ್ ರೀಸನ್ ಈಗ ನಾವು ಆ ವಿದ್ಯಾರ್ಥಿಗೆ ರೋಲ್ ಬ್ಯಾಕ್ ರೀಸನ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಮಗೆ ನಾಲ್ಕು ಆಪ್ಷನ್ಸ್ ಕಾಣುತ್ತೆ ಈಗ ನಾವು ಏನು ಮಾಡಬೇಕಾಗಿದೆ ಆ ಮಗುವಿಗೆ ಟಿ ಸಿ ಅನ್ನು ಇಶ್ಯೂ ಮಾಡಬೇಕಾಗಿದೆಯಿಲ್ಲ ಸೊ ಇಲ್ಲಿ ರೋಲ್ ಬ್ಯಾಕ್ ಅಲ್ಲಿ ನಾವು ಏನ್ ರೀಸನ್ ಕೊಡ್ಬೇಕಂತಂದ್ರೆ ಸಿಸ್ಟಮ್ ಪ್ರಮೋಟೆಡ್ ನಿಮ್ಗೆಲ್ಲ ಗೊತ್ತಿದೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲದಲ್ಲಿ ಆಲ್ಮೋಸ್ಟ್ ಎಲ್ಲ ಒಂದು ಶಾಲೆಗಳ ವಿದ್ಯಾರ್ಥಿಗಳನ್ನ ಸಿಸ್ಟಮ್ ಪ್ರಮೋಟೆಡ್ ಮಾಡಿದೆ ಸೊ ಆದ್ರಿಂದ ಇಲ್ಲಿ ನಾವು ಸಿಸ್ಟಮ್ ಪ್ರಮೋಟೆಡ್ ಎಂಬ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ಇಲ್ಲಿ ರೋಲ್ ಬ್ಯಾಕ್ ಅಂತ ಕಾಣ್ತಾ ಈ ರೋಲ್ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ ರೋಲ್ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿದಾಗ ಡೂ ಯು ವಾಂಟ್ ಟು ರೋಲ್ ಬ್ಯಾಕ್ ಸ್ಟೂಡೆಂಟ್ ಅಂತ ಕೇಳುತ್ತೆ ಓಕೆ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ಟೂ ತೌಸಂಡ್ ನೈಂಟಿ ಟ್ವೆಂಟಿ ಅಡ್ಮಿಷನ್ ಥ್ರೂ ಪ್ರಮೋಷನ್ ಸ್ಟೂಡೆಂಟ್ ರೋಲ್ ಬ್ಯಾಕ್ ಸಕ್ಸಸ್ಫುಲಿ ಅಂದ್ರೆ ಅಡ್ಮಿಷನ್ ಥ್ರೂ ಪ್ರಮೋಷನ್ ಆಗಿರ್ತಕ್ಕಂತ ವಿದ್ಯಾರ್ಥಿಯನ್ನ ರೋಲ್ ಬ್ಯಾಕ್ ಮಾಡಲಾಗಿದೆ ಎರಡು ಸಾವಿರದ ಹತ್ತೊಂಬತ್ತು ಅಂತೇಳಿ ಈ ರೀತಿ ತೋರಿಸ್ತದೆ ಈಗ ಈ ಮಗು ಎಲ್ಲೋಗಿರುತ್ತೆ ಅಂತಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ಒಂದು ಪ್ರಮೋಟೆಡ್ ಸ್ಟೇಜ್ ಗೆ ಹೋಗಿರ್ತದೆ ಈಗ ಆ ಮಗುವನ್ನು ನಾವೆಲ್ಲಿ ಚೆಕ್ ಮಾಡ್ಬೇಕಂತಂದ್ರೆ ಇಲ್ಲಿ ನೋಡಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪ್ರಮೋಷನ್ ಡೀಟೇಲ್ಸ್ ಕಾಣ್ತಾ ಇದೆಯಲ್ಲ ಪ್ರಮೋಷನ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಕಾಣುತ್ತೆ ಪ್ರಮೋಟ್ ಸ್ಟೂಡೆಂಟ್ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ಇದರ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಪ್ರೆಸೆಂಟ್ ಸ್ಟ್ಯಾಂಡರ್ಡ್ ಇದೆಯಲ್ಲ ಆ ಮಗು ಅಂದ್ರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಲ್ಲಿ ಯಾವ ತರಗತಿ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಬಹುದು ಆ ವಿದ್ಯಾರ್ಥಿ ನಮಗಿಲ್ಲಿ ಇಲ್ಲಿ ಕಾಣ್ತಾ ಇದ್ದಾನೆ ಅಂದ್ರೆ ಪ್ರಮೋಟೆಡ್ ಅಂದ್ರೆ ಅಡ್ಮಿಷನ್ ಥ್ರೂ ಪ್ರಮೋಷನ್ ಆದಂತ ವಿದ್ಯಾರ್ಥಿಯನ್ನ ಈಗ ನಾನು ರೋಲ್ ಬ್ಯಾಕ್ ಇಲ್ಲಿ ಕಾಣಿಸ್ತಾ ಇದ್ದೇನೆ ಈಗ ಈ ವಿದ್ಯಾರ್ಥಿಗೆ ನಾವು ಟಿ ಸಿನ ನ ವಿತರಣೆ ಮಾಡಬೇಕು ಈ ವಿದ್ಯಾರ್ಥಿಗೆ ನಾವು ಟಿ ಸಿನ ನ ವಿತರಣೆ ಮಾಡಬೇಕಾದ್ರೆ ನೆಕ್ಸ್ಟ್ ನಾವು ಏನ್ ಮಾಡಬೇಕು ಈ ಮೆನು ಕಾಣಿಸ್ತಾ ಇದೆಯಲ್ಲ ಈ ಮೆನುದಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ನೆಕ್ಸ್ಟ್ ಇಲ್ಲಿ ಸುಮಾರಷ್ಟು ಆಪ್ಷನ್ ಕಾಣುತ್ತಲ್ಲ ಇಲ್ಲಿ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇದಾದ ಮೇಲೆ ಇಲ್ಲಿ ನಮಗೆ ಎರಡನೇ ಆಪ್ಷನ್ ನೋಡಬಹುದು ಇಂಡಿವಿಜುವಲ್ ಸ್ಟೂಡೆಂಟ್ ಟಿ ಸಿ ಇಶ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತಲ್ಲ ಇಲ್ಲಿ ನೋಡಬಹುದು ಇಲ್ಲಿ ಸ್ಟ್ಯಾಂಡರ್ಡ್ ಆ ಮಗು ಎನ್ರೋಲ್ಮೆಂಟ್ ನಂಬರ್ ಗೊತ್ತಿದ್ರೆ ಎಂಡ್ರೋಲ್ಮೆಂಟ್ ನಂಬರ್ ಅನ್ನ ಟೈಪ್ ಮಾಡಿ ಅಥವಾ ಇಲ್ಲಿ ಸ್ಟ್ಯಾಂಡರ್ಡ್ ಆ ಮಗು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಲ್ಲಿ ಯಾವ ಒಂದು ತರಗತಿ ಎಂದು ಆ ತರಗತಿ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅದಾದ ಮೇಲೆ ಅಕಾಡೆಮಿಕ್ ಇಯರ್ ಇಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ರೆಗ್ಯುಲರ್ ಇರುತ್ತೆ ಸ್ಟೂಡೆಂಟ್ ಟೈಪ್ ಅದೇ ರೀತಿ ಸಿ ಇಶ್ಯೂ ಟೈಪ್ ಮೇಲೆ ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಜನರೇಟ್ ಸಿ ಟು ಅಡ್ಮಿಟ್ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಈ ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಆರ್ ಟಿ ಅಥವಾ ನಾನ್ ಆರ್ ಟಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಇಲ್ಲಿ ನೋಡಿದ್ರಲ್ಲ ಇಲ್ಲಿ ಆ ಮಗು ವಿದ್ಯಾರ್ಥಿ ಈಗ ಏನು ನಾವು ರೋಲ್ ಬ್ಯಾಕ್ ಅನ್ನ ಮಾಡಿದೀವೋ ಆ ವಿದ್ಯಾರ್ಥಿಯ ಒಂದು ಇನ್ಫಾರ್ಮೇಶನ್ ಕಾಣುತ್ತೆ ಎನ್ರೋಲ್ಮೆಂಟ್ ನಂಬರ್ ಸ್ಟೂಡೆಂಟ್ ನೇಮ್ ಸ್ಟ್ಯಾಂಡರ್ಡ್ ಇಶ್ಯೂ ಸರ್ಟಿಫಿಕೇಟ್ ಇಲ್ಲಿ ಕೊನೆಯ ಕಾಲಮಲ್ಲಿ ಮಲ್ಲಿ ನೋಡಬಹುದು ಇಶ್ಯೂ ಸರ್ಟಿಫಿಕೇಟ್ ಅಂದ್ರೆ ಈಗ ಏನು ನಾವು ಅಡ್ಮಿಷನ್ ಮಾಡಿಕೊಂಡಿರ್ತೀವೋ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊನೇ ಸಾಲಿಗೆ ಆ ಒಂದು ವಿದ್ಯಾರ್ಥಿಯನ್ನ ಈ ರೀತಿ ರೋಲ್ ಬ್ಯಾಕ್ ಮಾಡಿಕೊಂಡು ರೋಲ್ ಬ್ಯಾಕ್ ಮಾಡಿಕೊಂಡ ಮೇಲೆ ನಾವು ಟಿ ಸಿ ಅನ್ನ ಅಂದ್ರೆ ಈ ಟಿ ಸಿ ಕೂಡ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಟಿ ಸಿ ಅನ್ನ ಅಂದ್ರೆ ನೆಕ್ಸ್ಟ್ ಕ್ಲಾಸ್ಗೆ ಅಡ್ಮಿಷನ್ ಆಗುವ ತರ ಟಿ ಸಿ ಅನ್ನ ವಿತರಣೆ ಮಾಡಬಹುದು ಇಲ್ಲಿ ಇಶ್ಯೂ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇಶ್ಯೂ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಡೂ ಯು ವಾಂಟ್ ಟು ಇಶ್ಯೂ ಟಿ ಸಿ ಅಂತ ಕೇಳುತ್ತೆ ಇಲ್ಲಿ ಓಕೆ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಓಕೆ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಬಹುದು ಒಂದು ಟಿ ಸಿ ಜನರೇಟ್ ಆಗುತ್ತೆ ಇಲ್ಲಿ ನಾನು ನಿಮಗೆ ಮೊಬೈಲ್ ಅಲ್ಲಿ ತೋರಿಸ್ತಾ ಇದೀನಿ ಯಾವುದೇ ಕಾರಣಕ್ಕೂ ಟಿ ಸಿ ನ ಮೊಬೈಲ್ ಅಲ್ಲಿ ಇಶ್ಯೂ ಮಾಡಬೇಡಿ ನೆಕ್ಸ್ಟ್ ಈಗಾಗಲೇ ಟಿ ಸಿ ನ ಹೇಗೆ ವಿತರಣೆ ಮಾಡಬೇಕು ಎಂಬುದರ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ ಆ ವೀಡಿಯೋಗಳನ್ನು ನೀವು ನಮ್ಮ ಚಾನಲ್ ಹುಡುಕಿ ನೋಡಬಹುದು ಫ್ರೆಂಡ್ಸ್ ನೋಡಿದ್ರಲ್ಲ ಈ ರೀತಿ ನಾವು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಅಡ್ಮಿಷನ್ ತ್ರೂ ಪ್ರಮೋಷನ್ ಮೂಲಕ ಅಡ್ಮಿಷನ್ ಆದಂತಹ ವಿದ್ಯಾರ್ಥಿಗಳನ್ನು ನಾವು ರೋಲ್ ಬ್ಯಾಕ್ ಮಾಡಿಕೊಂಡು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲ ವಿದ್ಯಾರ್ಥಿಗಳಿಗೆ ನಾವು ಸ್ಯಾಟ್ಸ್ ನಲ್ಲಿ ಟಿ ವಿತರಣೆ ಮಾಡಬಹುದು ಮಾಡಿ ಟಿ ಸಿ ಮಾಡುವ ಸಂದರ್ಭದಲ್ಲಿ ತುಂಬಾ ಜನ ಶಿಕ್ಷಕರು ವಿದ್ಯಾರ್ಥಿ ಕಡೆಯ ಬಾರಿ ಹಾಜರಿದ ದಿನಾಂಕ ಯಾವ್ದನ್ನ ಮೆನ್ಷನ್ ಮಾಡಬೇಕು ಹಾಗೂ ಟಿ ಸಿ ವಿತರಿಸಿದ ದಿನಾಂಕವನ್ನ ಯಾವ್ದನ್ನ ಮೆನ್ಷನ್ ಮಾಡಬೇಕಂತ ತುಂಬಾ ಜನ ಶಿಕ್ಷಕರು ಕಮೆಂಟ್ ಮಾಡಿದ್ದಾರೆ ನೋಡಿ ಎಲ್ಲರೂ ಈ ಒಂದು ಇನ್ಫಾರ್ಮೇಶನ್ಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಶಾಲೆ ಪ್ರಾರಂಭವಾಗಿಲ್ಲ ಬಟ್ ಅಕಾಡೆಮಿಕ್ ಪ್ರಾರಂಭವಾಗಿದೆ ಬಟ್ ನೀವು ಇಲ್ಲಿ ಟಿ ಸಿ ವಿತರಣೆ ಮಾಡೋ ಸಂದರ್ಭದಲ್ಲಿ ವಿದ್ಯಾರ್ಥಿ ಕಡೆಯ ಬಾರಿ ಹಾಜರಿದ್ದ ದಿನಾಂಕವನ್ನ ನೀವು ಏಪ್ರಿಲ್ ಹದಿನಾಲ್ಕನ್ನ ಮೆನ್ಷನ್ ಮಾಡಿ ಹಾಗೂ ವಿದ್ಯಾರ್ಥಿಗೆ ಟಿ ಸಿ ನ ವಿತರಿಸುವ ದಿನಾಂಕ ಜೂನ್ ನಲ್ಲೇ ತೋರಿಸಿ ಇಲ್ಲಿ ಯಾಕೆ ನೀವು ಜೂನ್ ನಲ್ಲೇ ತೋರಿಸಿ ಅಂತ ಹೇಳ್ತಾ ಇದೀವಿ ಅಂತಂದ್ರೆ ನೆಕ್ಸ್ಟ್ ಆ ವಿದ್ಯಾರ್ಥಿ ಟಿ ಸಿ ನ ತೆಗೆದುಕೊಂಡು ಹೋಗಿ ಮತ್ತೊಂದು ಶಾಲೆಗೆ ದಾಖಲಾಗದಾಗ ಅಲ್ಲಿ ಜೂನ್ ತಿಂಗಳು ಕೂಡ ಅವನಿಗೆ ಅಟೆಂಡೆನ್ಸ್ ಬೇಕಾಗತ್ತೆ ಅಟೆಂಡೆನ್ಸ್ ಶಾರ್ಟೇಜ್ ಆಗಬಾರದು ಅನ್ನೋ ಉದ್ದೇಶಕ್ಕಾಗಿ ಜೂನ್ ತಿಂಗಳಲ್ಲೇ ನೀವು ಟಿ ಸಿಯನ್ನು ವಿತರಣೆ ಮಾಡಿದೀವಿ ಎನ್ನುವುದನ್ನು ನೀವು ಮೆನ್ಷನ್ ಮಾಡಬೇಕಾಗತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ವಿದ್ಯಾರ್ಥಿಗಳಿಗೆ ನಾವು ರೋಲ್ ಬ್ಯಾಕ್ ಮಾಡಿ ಟಿ ಸಿನ್ನ ಹೇಗೆ ವಿತರಣೆ ಮಾಡಬೇಕು ಎಂಬುದನ್ನು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಈ ವಿಡಿಯೋ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ವಾಟ್ಸಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ತಪ್ಪದೇ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ಸ್ ಎಲಾಟ್ ಜೈ ಹಿಂದ್